ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನ ನ್ಯೂಸ್ಗೆ ಸ್ವಾಗತ. 130 ಟಿಎಂಸಿ ನೀರನ್ನು ಬಳಕೆಗೆ ಸಿದ್ಧತೆ ನಡೆಸಲಾಗಿದೆ. ಬಾಗಲಕೋಟೆಯಲ್ಲಿ ಸಚಿವ ಗೋವಿಂದ ಕಾರಜೋಳರಿಂದ ಸುದ್ದಿಗೋಷ್ಠಿ. ಕೃಷ್ಣ ಮೇಲ್ದಂಡೆ ಯೋಜನೆಯ ಎರಡನೇ ನ್ಯಾಯಾಧಿಕರಣದಲ್ಲಿ ಹಂಚಿಕೆಯಾಗಿರುವ 130 ಟಿಎಂಸಿ ನೀರನ್ನು ಬಳಕೆ ಮಾಡಿಕೊಳ್ಳಲು ಮೊದಲನೇ ಹಂತವಾಗಿ ರೈತರ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಅಗತ್ಯವಾಗಿರುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿರುವುದಾಗಿ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಕಾರಜೋಳ ಅವರು ತಿಳಿಸಿದರು. ಬಾಗಲಕೋಟೆಯ ಹೊಸ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಹಂಚಿಕೆಯಾದ 130 ಟಿಎಂಸಿ ನೀರನ್ನು ಸದ್ಬಳಕೆ ಮಾಡುವ ಮೂಲಕ 9 ಕಾಲುವೆ ಯೋಜನೆಗಳಿಂದ 5.94 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಬಹುದೊಡ್ಡ ಯೋಜನೆ ಇದಾಗಿದೆ. ಈ ಯೋಜನೆಯಿಂದ FRL ಪ್ರಕಾರ ಒಟ್ಟು 75.563 ಎಕರೆ 184 ಗ್ರಾಮಗಳ ಕೃಷಿ ಜಮೀನು ಮುಳುಗಡೆಯಾಗಲಿದ್ದು, ಈಗಾಗಲೇ ಈ ಪೈಕಿ 1650 ಎಕರೆ ಭೂ ಸ್ವಾಧೀನಪಡಿಸಿಕೊಂಡು ಪರಿಹಾರ ಕೊಡುವ ಕೆಲಸ ಮಾಡಲಾಗಿದೆ ಎಂದರು. 1467 ಎಕರೆ ಪೈಕಿ 3090 ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಮುಳುಗಡೆ ಸಂತ್ರಸ್ತರ ಪುನರ್ವಸತಿಗಾಗಿ ಕಾಲುವೆ ನಿರ್ಮಾಣಕ್ಕಾಗಿ 51837 ಎಕರೆ ಪೈಕಿ 18591 ಎಕರೆ ಜಮೀನು ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದಕ್ಕಾಗಿ 2716.51 ಕೋಟಿ ಪರಿಹಾರ ವಿತರಿಸಲಾಗಿದೆ. 23331 ಗ್ರಾಮೀಣ ಕಟ್ಟಡಗಳ ಪೈಕಿ 3739 ಕಟ್ಟಡಗಳು ತೀರ್ಪು ಹಂತದಲ್ಲಿರುತ್ತವೆ. 2330 ನಗರ ಕಟ್ಟಡಗಳ ಪೈಕಿ 2326 ಕಟ್ಟಡಗಳಿಗೆ ಐತೀರ್ಪು ಮಾಡಿ 444.44 ಕೋಟಿ ರೂಗಳು ಪರಿಹಾರ ನೀಡಲಾಗಿದೆ ಎಂದರು. ಬಾಕಿ ಉಳಿದ ಕ್ಷೇತ್ರದಲ್ಲಿ ಮುಳುಗಡೆಗಾಗಿ 4871 ಎಕರೆ, ಪುನರ್ವಸತಿಗಾಗಿ 2394 ಎಕರೆ, ಕಾಲುವೆಗಾಗಿ 9173 ಎಕರೆ ಸೇರಿ ಒಟ್ಟು 16438 ಎಕರೆ ಕ್ಷೇತ್ರ ಭೂ ಸ್ವಾಧೀನ ಪ್ರಕ್ರಿಯೆ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ. ವಿವಿಧ ಹಂತದ ಭೂ ಸ್ವಾಧೀನ ಪುನರ್ವಸತಿ ಸೌಲಭ್ಯಗಳ ಕಾಮಗಾರಿ BDTA ಒಳಗೊಂಡಂತೆ ಸುಮಾರು 3000 ಕೋಟಿ ರೂಗಳ ಅನುದಾನ ಮಾರ್ಚ್ ಅಂತಕ್ಕೆ ಅವಶ್ಯಕತೆ ಇದ್ದು ಮಂಜೂರಾತಿಗೆ ಕ್ರಮ ವಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಾಗಲಕೋಟೆಯ ಶಾಸಕರಾದ ವೀರಣ್ಣ ಚರಂತಿಮಠರು ಉಪಸ್ಥಿತರಿದ್ದರು. ವರದಿ ಜಾವಿದ್ ಮುಜಾವರ, ಬಾಗಲಕೋಟೆ. ರೆಡಿ ಮಾಡ್ಕೊಂಡಿದ್ದೀನಿ. ಒಟ್ಟಾರೆ ಮಾರ್ಚ್ 2022 ರೊಳಗಾಗಿ ನಾವು 3000 ಕೋಟಿ ರೂಪಾಯಿಗಳನ್ನ ಇದಕ್ಕೆ ಪೇಮೆಂಟ್ ಮಾಡತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಬಹಳ ನೋವಿನ ಸಂಗತಿ ಅಂದರೆ, ಸ್ವಾತಂತ್ರ್ಯ ಬಂದು 75 ವರ್ಷ ಅಲ್ಪಸಂಖ್ಯಾತರು, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು, ಕಾಂಗ್ರೆಸ್ಸಿಗೆ ಹೋಟ್ ರ್ಯಾಂಕ್ ಇರತಕ್ಕಂಥವ್ರು, ಮತ್ತು ಅವರ ಒಂದು ಬಲದಿಂದನೇ ದೇಶದಲ್ಲಿ ಕಾಂಗ್ರೆಸ್ನವರು ಆಡಳಿತವನ್ನು ಮಾಡಿರ್ತಕ್ಕಂಥದ್ದು. ಅವ್ರನ್ನ ಕೇವಲ ಹೋಟ್ ರ್ಯಾಂಕ್ ಮಾಡಿಕೊಂಡು ಅವ್ರನ್ನ ಉಪಯೋಗ ಮಾಡಿಕೊಂಡು ಅವ್ರಿಗೆ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ಅನ್ಯಾಯ ಮಾಡ್ತಕ್ಕಂಥದ್ದನ್ನು ಅವರು ಸ್ವಾಭಾವಿಕವಾಗಿ ಪ್ರತಿಭಟಿಸ್ತಾರೆ, ಮತ್ತು ಪ್ರತಿಭಟಿಸ್ತಕ್ಕಂಥ ಹಕ್ಕು ಅವ್ರಿಗದೆ. ಇಬ್ರಾಹಿಮ್ರವರು ಒಬ್ಬ ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಮತ್ತು ಅವರು ತತ್ವ ಸಿದ್ಧಾಂತದಿಂದ ರಾಜಕಾರಣ ಮಾಡಿಕೊಂಡು ಇದ್ದಂಥವರು. ಅವ್ರನ್ನ ಬೆನ್ನತ್ತಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಕರ್ಕೊಂಡು ಬಂದು ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಅವ್ರು ಕಣ್ಣೀರು ಹಾಕಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ನಮ್ಮ ಅಖಂಡ ಜಿಲ್ಲೆಯಲ್ಲಿ SR ಪಾಟೀಲ್ರು ಒಬ್ಬರು ಹಿರಿಯ ರಾಜಕಾರಣಿ ಮತ್ತು ಅನುಭವಿ, ಸಾಕಷ್ಟು ಗೌರವದಿಂದ ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು. ಅವರಿಗೆ ಮೊನ್ನೆ ಕಾಂಗ್ರೆಸ್ನವರು ಟಿಕೆಟ್ ಕೊಡದೇ ಅವಮಾನ ಮಾಡಿರ್ತಕ್ಕಂಥದ್ದು ಅವ್ರಿಗೆ ನೋವಾಗಿದೆ. ಅವರು ಸೇರಿರ್ಬೋದು, ನೋಡಿ, ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಸಂದರ್ಭ ಬಂದಾಗ ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ. ಇಬ್ರಾಹಿಮ್ರವರು ನಾವು ಒಂದೇ ಪಕ್ಷದಲ್ಲಿ ಜನತಾ ಪಕ್ಷದಲ್ಲಿ ಇದ್ದಂಥವ್ರು, ಜನತಾದಳದಲ್ಲಿ ಇದ್ದಂಥವ್ರು, ನಮ್ಮ ಜೊತೆಯಲ್ಲಿ ಭಾಳ ಆತ್ಮೀಯವಾಗಿದ್ದಂಥವ್ರು, ಒಬ್ಬರು ಗೌರವಾನ್ವಿತ ವ್ಯಕ್ತಿ. ಅವ್ರ ಬಗ್ಗೆ ನಾನು ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಲಿಕ್ಕೆ ಬೇಕು ಹೇಳಿದೆ ನಿಮಗೆ, ಸಂದರ್ಭ ಬಂದಾಗ ಹೇಳ್ತೀನಿ ಅಂತ.
ನಮ್ಮ ಪಕ್ಷ ನಿಂತ ನೀರಲ್ಲ ಹರಿಯು ನೀರು ಯಾರು ಬಂದ್ರೂ ಸ್ವಾಗತ ಏನು ಮಾತಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಗೊತ್ತಿಲ್ಲದೆ ಊಹಾಪ ಮಾಡ್ಕೊಂಡು ಮಾತಾಡುವ ಅಭ್ಯಾಸ ನನಗಿಲ್ಲ ಈಗ ನಾನು ಹೇಳ್ತಾ ಇರೋದು ಅಪರ ಕೃಷ್ಣ ಪ್ರಾಜೆಕ್ಟ್ಗೆ ಸೀಮಿತವಾಗಿ ನಿಮಗೆ ಪ್ರೆಸ್ ಮೀಟ್ ಮಾಡಿದ್ದೇನೆ ಇನ್ನುಳಿದಂತಹದ್ದು ಮತ್ತೆ ಇನ್ನೊಂದ್ಸಾರಿ ಅದನ್ನ ಮೀಟಿಂಗ್ ಮಾಡಿ ಯಾರದಾದ್ರೂ ಪರಿಹಾರ ಕೊಡ್ತಕ್ಕಂತ ಬಾಕಿ ಇತ್ತಂದ್ರೆ ರೈತರಿಗೆ ಕೊಡ್ತಕ್ಕಂತ ಬಾಕಿ ಇದ್ರೆ ಯಾವುದೇ ತಕರಾರುಗಳು ಕೋರ್ಟ್ನಲ್ಲಿ ಇಲ್ಲದೆ ಇದ್ರೆ ಅಣತಮ್ಮರು ವ್ಯಾಜ್ಯಗಳು ಇರದೇ ಇದ್ರೆ ಅಥವಾ ಜಮೀನಿನ ತಕರಾರುಗಳು ಇರದೇ ಇದ್ರೆ ಕೂಡಲೇ ಪಾವತಿ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ವ್ಯಾಜ್ಯಗಳದಾವ್ರಿ ಅವ್ರು ನಾವೇನು ಮಾಡಕ್ಕೆ ಬರಂಗಿಲ್ಲ 2013 ಲ್ಯಾಂಡ್ ಅಕ್ವಿಷನ್ ಪ್ರಕಾರನೇ ನಾವು ಕೊಡ್ತೀವಿ ಅಲ್ಲ ಯಾರು ಏನು ಕೇಳಿಲ್ಲ ತಗೊಂಡ ನಾವು ಏನ್ ಹೇಳಕತ್ತೀನಿ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಕತ್ತೀನಿ ಕಾನೂನು ಪ್ರಕಾರ 2013 ಲ್ಯಾಂಡ್ ಅಕ್ವಿಷನ್ ನ್ಯೂಯಾರ್ಕ್ ಪೇಮೆಂಟ್ ಕೊಡ್ತಾ ಧರಣಿ ಗರ್ಜನೆ ನ್ಯೂಸ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ